ಹಲೋ ಫ್ರೆಂಡ್ಸ್, ಇವತ್ತು ನಾವು ದಾಳಿಂಬೆ ಹಣ್ಣಿನ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಜೊತೆಗೆ ನಮ್ಮ ಗಿಡಗಳಿಗೆ ಫೀಲಿಂಗ್ಸ್ ಇರುತ್ತೆ, ನಾವು ಮಾತಾಡೋ ಭಾಷೆ ಅದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸ್ಪಂದನೆ ಮಾಡ್ತವೆ ಅನ್ನೋದಕ್ಕೆ ಪ್ರೂಫ್ ತೋರಿಸ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಅವು ಹೆಂಗೆ ರೆಸ್ಪಾಂಡ್ ಆಗುತ್ತೆ ನಮ್ಮ ಮಾತಿಗೆ, ನಮ್ಮ ಫೀಲಿಂಗ್ಸ್ಗೆ ಅನ್ನೋದು ನಿಮಗೆ ವಿತ್ ಪ್ರೂಫ್ ಇದೆ. ಅದನ್ನು ನೋಡಿದ್ರೇ ನಿಮಗೂ ಆಶ್ಚರ್ಯ ಆಗುತ್ತೆ ಹೇಗೆ ರೆಸ್ಪಾಂಡ್ ಆಗ್ತವೆ ಗಿಡಗಳು ಅಂತ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಇವತ್ತು ದಾಳಿಂಬೆ ಗಿಡದಲ್ಲಿ ಒಂದೆರಡು ಮೂರು ಹಣ್ಣಾಗಿದೆ. ಹಣ್ಣನ್ನು ನಾವು ಕಟ್ ಮಾಡಿಕೊಂಡು ಗಿಡನ ಸ್ವಲ್ಪ ಪ್ರೂನ್ ಮಾಡ್ಕೊಳ್ತೀನಿ. ಪ್ರೂನ್ ಮಾಡಿಕೊಂಡ್ಮೇಲೆ ನಿಮಗೆ ಏನೇನು ಗೊಬ್ಬರ ಕೊಡಬೇಕು, ನಾನೇನು ಕೊಟ್ಟಿದ್ದೀನಿ ನೋಡೋಣ. ಹಣ್ಣಾಗಿಬಿಟ್ಟಿದೆ ನೋಡಿರಿ. ಇದು ಕೂಡ ಲಾಸ್ಟ್ ಟೈಮ್ ನಾನು ಕೆಲವು ದಾಳಿಂಬೆ ತೊಗೊಂಡಿದ್ದೆ, ಇನ್ನೂ ಸ್ವಲ್ಪ ಕಾಯಿತ್ತು, ಆಮೇಲೆ ಅದು ಹಣ್ಣಾಗಲಿಲ್ಲ. ಅದಕ್ಕೆ ಈ ಸಲ ಹಾಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಹಣ್ಣಾಗಿದೆ. ಇವು ಭಾಳ ಟೇಸ್ಟ್ ಇದೆ, ಸ್ವೀಟ್ ಇದೆ, ಭಾಳ ಭಾಳ ಚೆನ್ನಾಗಿದೆ ಕಾಯಿ. ಈ ಥರದ್ದು ನಾವು ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ನ ತಂದಿಟ್ಕೊಂಡ್ರೆ ವಿತಿನ್ 1 ಇಯರ್ ಒಳಗಡೆ ನಮಗೆ ಫ್ರೂಟಿಂಗ್ ಬರುತ್ತೆ. ಯಾವಾಗಲೂ ನಾವು ಫ್ರೂಟ್ಸ್ ಪ್ಲ್ಯಾಂಟ್ಸ್ನ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ನೇ ತಂದ್ಕೋಬೇಕು. ಇದಕ್ಕೆ ನಾವು ಹಾಕೋದಕ್ಕೆ ಯಾವುದಾದ್ರೂ ಫ್ರೂಟ್ಸ್ ಇರಲಿ, ಕಂಟೈನರ್ ಸೈಜು ದೊಡ್ಡದಿರಬೇಕು. ನಾನು ಡ್ರಮ್ಮಲ್ಲಿ ಹಾಕಿದ್ದೀನಿ, ಅರ್ಧ ಡ್ರಮ್ ಕಟ್ ಮಾಡಿ ಒಂದೊಂದರಲ್ಲಿ ಒಂದೊಂದು ಫ್ರೂಟ್ ಪ್ಲ್ಯಾಂಟ್ ಹಾಕಿದ್ದೀನಿ ನೋಡಿರಿ. ಈ ಥರದ್ದೆಲ್ಲ ಎಲೆ ಎಲ್ಲ ಉದುರೋಗಿ ಬರೀ ಕೊಂಬಿರುತ್ತಲ್ಲ, ಈಗ ಸದ್ಯಕ್ಕೆ ನಾನು ಅವಷ್ಟನ್ನೇ ಕಟ್ ಮಾಡ್ತಿದ್ದೀನಿ. ಫುಲ್ ಪ್ರೂನ್ ಮಾಡಬೇಕು ಅಂದರೆ ನನಗೆ ಆವಾಗಲೇ ನೋಡಿ ಈ ಥರ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಾಯಿ ಆಗ್ತಾಯಿದೆ. ನಾನು ಎಲ್ಲನೂ ಕಟ್ ಮಾಡಿದರೆ ಹೂವು ಇರೋದನ್ನೆಲ್ಲ ಹೋಗ್ತದೆ. ಅದಕ್ಕೆ ನಾನು ಎಲ್ಲಿ ಬರೀ ಕೊಂಬಿದೆ ಆ ಕೊಂಬನಷ್ಟೇ ಕಟ್ ಮಾಡ್ತಾಯಿದ್ದೀನಿ. ಚಿಗುರು ಕೂಡ ಚೆನ್ನಾಗಿ ಆಗ್ತಾಯಿದೆ. ಇದರಲ್ಲಿ ಸುಮಾರು ಒಂದು 10-12 ಕಾಯಿ ಬಂದಿದೆ. 1.5 ವರ್ಷದಲ್ಲಿ ಅಷ್ಟೊಂದು ಕಾಯಿ ಬಂದಿದೆ. ಒಂದಾದಮೇಲೆ ಒಂದು ಸ್ಟಾರ್ಟಿಂಗಲ್ಲಿ ಭಾಳ ಹೂವು ಆಗಿತ್ತು, ಎಲ್ಲ ಹೂವೂ ಬಿದ್ದೋಯಿತು. ಒಂದು 4-5 ಅಷ್ಟೇ ಬಂತು. ಆಮೇಲೆ ನೆಕ್ಸ್ಟ್ ಟೈಮಿಂದ ಕಾಯಿ ಸೈಜು ದೊಡ್ಡದಾಗಿದೆ, ಕಾಯಿ ಕೂಡ ಭಾಳ ಬಿಡ್ತಾ ಇದೆ. ಇದಕ್ಕೆ ನಾವು ಇನ್ ಟೈಮಲ್ಲಿ ಈ ಥರ ಪ್ರೂನ್ ಮಾಡ್ಕೋಬೇಕು. ಪ್ರೂನ್ ಮಾಡಿ ಇದು ಗೊಬ್ಬರನ ಕೊಡಬೇಕು. ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಇವೆಲ್ಲ ಹೆವಿ ಫೀಡರ್ಸ್, ಇವಕ್ಕೆ ಗೊಬ್ಬರನ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ನ ವಾರಕ್ಕೊಂದ್ಸಲ ಕೊಡೋ ರೀತಿಯಲ್ಲೇ ಕೊಡಬೇಕು. ಜೊತೆಗೆ ನಾವು ಇದು ಸುಡೋಮಾನಸ್ ನೋಡಿದ್ವಲ್ಲ, ಟ್ರೈಕೋಡರ್ಮಾ ಸುಡೋಮಾನಸ್ಸು, ಆಮೇಲೆ ಬೋನ್ ಮೀಲು, NPK ಎಲ್ಲ ಕೊಡಬೇಕಾಗುತ್ತೆ. ಈಗ ನಾನು ಒಂದು ಫರ್ಟಿಲೈಸರ್ನ ಹಾಕ್ತೀನಿ, ಆಮೇಲೆ ಬೇರೆದ್ರನ್ನ ಹಾಕ್ತೀನಿ. ಇಲ್ಲಿ ನೋಡಿ ಹೂವು ಎಷ್ಟೊಂದು ಬಿಟ್ಟಿದೆ ನೋಡಿ, ಈ ಥರ ಹೂವು ಬಿಟ್ಟಿದೆ ಅಲ್ಲ. ಅದಕ್ಕೆ ನಾನು ಕಂಪ್ಲೀಟಾಗಿ ಪ್ರೂನ್ ಮಾಡಿಲ್ಲ, ಇದನ್ನು ಬೇರೆ ಎಲ್ಲ ಗಿಡಗಳನ್ನ ಕೂಡ ಕಂಪ್ಲೀಟಾಗಿ ಕಟ್ ಮಾಡಿದ್ದೀನಿ. ಮಾವಿನ ಗಿಡ, ಆಮೇಲೆ ಜಾಮಣ್ಣಿನ ಗಿಡ ಎಲ್ಲನೂ ಪ್ರೂನ್ ಮಾಡಿಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಹೊಸ ಚಿಗುರು ಬಂದು ಮತ್ತೆ ನಮಗೆ ಕಾಯಿ ಚೆನ್ನಾಗಿ ಬಿಡುತ್ತೆ ಅಂತ. ಇದರಲ್ಲಿ ಆಲ್ರೆಡಿ ಚಿಗುರು ಚೆನ್ನಾಗಿದೆ, ಹೂವು ಕೂಡ ಜಾಸ್ತಿ ಬಿಡ್ತಾ ಇದೆ ಅಲ್ಲ, ಅದಕ್ಕೆ ನಾನು ಕಂಪ್ಲೀಟಾಗಿ ಕಟ್ ಮಾಡ್ತಾ ಇಲ್ಲ. ಎಲ್ಲೆಲ್ಲಿ ಕೊಂಬು ಎಲೆಗಳಿಲ್ವೋ, ಡೆಡ್ ಎಂಡ್ಸ್ ಇದೆಯೋ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ರೆಗ್ಯುಲರ್ ಎಲ್ಲ ಪಾಟ್ಸ್ಗೆ ಎಲ್ಲ ಗಿಡಗಳಿಗೆ ತೊಗೊಳ್ಳೋ ಮಣ್ಣನ್ನೇ ತೊಗೊಂಡಿರೋದು ನಾನು. ಕೋಕೋ ಪೀಟು, ಸಾಯಿಲು ಮತ್ತು ಕಾಂಪೋಸ್ಟ್ ಮಿಕ್ಸ್ ಮಾಡಿರೋದೇ ತೊಗೊಂಡಿರೋದು. ಇದು ನೋಡಿ ಅಂಜೀರಣ್ಣು, ಒಂದೇ ಒಂದು ಗಿಡ ತಂದಿಟ್ಟಿದ್ದೆ ನಾನು. ಫಸ್ಟ್ ಇಯರಲ್ಲಿ ಏನೂ ಬಂದಿಲ್ಲ, ಅದು ಎಲೆ ಎಲ್ಲ ತೆಗೆದ ಮೇಲೆ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿರಿ. ಹಣ್ಣಾಗಿಬಿಟ್ಟಿದೆ, ಇನ್ನು ಹೀಗೆ ಬಿಟ್ಟರೆ ಪೂರ್ತಿ ಹಣ್ಣಾಗಿ ಕೆಳಗಡೆ ಬಿದ್ದೋಗುತ್ತೆ. 2 ಕಾಯಿ ಹಣ್ಣಾಗಿದೆ, ತಗೊಳ್ತಾ ಇದ್ದೀನಿ ನಾನು. ಇದನ್ನು ನಾವು ಸ್ಟೆಮ್ಮಿಂದ ಕೂಡ ಪ್ರಾಪಗೇಟ್ ಮಾಡ್ಬೋದು. ಈ ಥರ ಕಾಯಿ ಬಿಟ್ಟಿರುತ್ತಲ್ಲ, ಅದು ಒಂದು ದೊಡ್ಡ ಸ್ಟೆಮ್ನ ಕಟ್ ಮಾಡಿ ಇಟ್ವಿ ಅಂತಂದರೆ ಮತ್ತೆ ನಮಗೆ ಇನ್ನೊಂದು ಗಿಡ ಸ್ಟಾರ್ಟ್ ಆಗುತ್ತೆ ನೋಡಿ. ಒಂದು ಎಲೆ ಇಲ್ಲ, ಎಲ್ಲ ಎಲೆ ತೆಗೆದು ಬಿಟ್ಟಮೇಲೆ ಕಾಯಿ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಈಗ 3-4 ಇದೆ, 2 ಕಾಯಿ ನಾನು ತೊಗೊಂಡಿದ್ದೀನಿ, 6 ಬಂದಿದೆ. ಈಗ ನಾನು ದಾಳಿಂಬೆ ಗಿಡಕ್ಕೆ ಎಲ್ಲ ಪ್ರೂನ್ ಮಾಡಿದ್ದೀನಲ್ಲ, ಬೋನ್ ಮೀಲ್ನ ಕೊಡ್ತಾ ಇದ್ದೀನಿ. ಈ ದೊಡ್ಡ ಕಂಟೈನರ್ಗೆ ನಾವು 2 ಸ್ಪೂನ್ಸ್ವರೆಗೂ ಕೊಡ್ಬೋದು. ಸಪೋಟ ಹಣ್ಣು ಕೂಡ ಸ್ಟಾರ್ಟ್ ಆಗಿದೆ. ಇದು ಫಸ್ಟ್ ಟೈಮ್ ನನಗೆ ಸಪೋಟ ಹಣ್ಣು ಬರ್ತಾ ಇರೋದು ನೋಡಿ.
ಇದಕ್ಕೂ ಕೂಡ ನಾವು ಈಗ ಈ ಸ್ಟೇಜಲ್ಲಿ ಬೋನ್ ಮೀಲ್ ಕೊಡಬೇಕು. ನೋಡಿ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ, ಭಾಳ ಹೂವು ಕೂಡ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಇದಕ್ಕೆ ನಾವು ಮಣ್ಣನ್ನು ತೊಗೊಂಡ್ಮೇಲೆ, ನಾವು ಹಾಕೋದಕ್ಕಿಂತ ಮುಂಚೆ ಡೈರೆಕ್ಟ್ ಮೇಲೆ ಹಾಕಬಾರ್ದು, ಒಂದು ಸ್ವಲ್ಪ ಮಣ್ಣನ್ನು ಅಗೆದು ಅದರಲ್ಲಿ ಬೋನ್ ಮೀಲ್ನ ಹಾಕಬೇಕು. ಸ್ವಲ್ಪ ಡೆಪ್ತಿಗೆ, ನಾವು ಬೇರ್ ಹತ್ರ ಹಾಕಬಾರ್ದು, ಒಂದು ಸ್ವಲ್ಪ ದೂರ ಒಂದು ಇಂಚ್ ಮಣ್ಣು ತೆಗೆದು ಅದರಲ್ಲಿ ಬೋನ್ ಮೀಲ್ ಹಾಕಿ ಆಮೇಲೆ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ನಾವು ಗಿಡ ಸೈಜ್ ನೋಡ್ಕೊಂಡು ಕೊಡಬೇಕು. ಚಿಕ್ಕ ಗಿಡ ಇದ್ದರೆ ಒಂದು ಸ್ಪೂನು, ಇದು ದೊಡ್ಡ ಕಂಟೈನರ್ ಅಲ್ವಾ, ಮಣ್ಣು ಜಾಸ್ತಿ ಇರುತ್ತೆ, ಅದಕ್ಕೆ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಬೋನ್ ಮೀಲ್ನ ನಾವು ಕಂಪಲ್ಸರಿಯಾಗಿ ಗಿಡಗಳಿಗೆ ಕೊಡಬೇಕಾಗುತ್ತೆ. ಬೋನ್ ಮೀಲ್ ನಾವು ಮನೆಯಲ್ಲೇ, ಇವಾಗ ನಾನ್ ವೆಜ್ ನಾವು ಮುಟ್ಟೋದಿಲ್ಲ, ಬೋನ್ಸ್ ಅನ್ನೋರು ಕೂಡ ಮನೇಲಿ ಕೂಡ ಮಾಡ್ಕೋಬೋದು ಅದನ್ನು. ನೋಡಿ ನಾನು ಹೇಳಿದ್ದು ಇದೇ ಗಿಡ, ನಾನು 5 ಡೇಸ್ ಬ್ಯಾಕು ಒಂದು ವಿಡಿಯೋ ಇಟ್ಟಿದ್ದೆ, ಗಿಡಗಳು ಕಟ್ ಮಾಡಿದ ಮೇಲೆ ಅವುಗಳ ಪರಿಸ್ಥಿತಿ ಅಂತೇಳಿ. ಆಗ ನಾನು ಒಂದು ಮಾತಂದಿದ್ದೆ, ಇದು ಗಿಡ 1 ವರ್ಷದಿಂದ ಏನೂ ಬಿಡ್ತಾ ಇಲ್ಲ, ಅದಕ್ಕೆ ಕಂಪ್ಲೀಟಾಗಿ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ, ಇದು ಈ ಸಲ ಬಂದಿಲ್ಲ ಅಂದರೆ ಒಂದು ಕಂಟೈನರ್ ವೇಸ್ಟ್ ನನಗೆ ತೆಗಿಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಅಂದಿದ್ದೀನಿ ಅಷ್ಟೇ. ಅಂದಮೇಲೆ 4th ಡೇ ನೋಡಿರಿ, ಇದು ಸೀಸನ್ ಅಲ್ಲ, ನಲ್ಲಿಕಾಯಿ ಸೀಸನ್ ಅಲ್ಲ, ಹೂವು ನೋಡಿ ಹೇಗೆ ಬಿಟ್ಟಿದೆ ಅಂತ. ನಾವು ಯಾವುದೇ ಗಿಡನ ತೆಗೆದು ಬಿಸಾಕ್ತೀವಿ ಅಂತ ನಾವು ಅಂದ್ಕೊಂಡು ಅದ್ರ ಮುಂದೇನೋ ಏನಾದರೂ ಅಂದ್ಕೊಂಡು ಬಂದ್ವಿ, ಇನ್ ಜನ್ರಲಾಗಿ ನಾವು ಅಂದ್ಕೊಂಡಿರ್ತೀವಿ ಇದು ಏನೂ ಬಿಡ್ತಾ ಇಲ್ಲ ಸುಮ್ಮನೆ ಕಿತ್ತು ಬಿಸಾಕಬೇಕು ಅಂತ. ಅದಕ್ಕೆ ಅವು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಅಂತಂದರೆ, ಪ್ರತಿ ಸ್ಟೆಮ್ಮಿಗೂ ಪ್ರತಿ ನೋಡಲ್ಲಿ ಕೂಡ ಹೂವು ಸ್ಟಾರ್ಟ್ ಆಗಿದೆ ನೋಡಿ. ನೋಡಿ ನಿಮ್ಮ ಎದುರುಗಡೆ ಎವಿಡೆನ್ಸ್ ಇದೆ ನೋಡಿ. ಒಂದು ಸಲ ಆ ವಿಡಿಯೋನ ನೋಡಿ, ಗಿಡ ಏನೂ ಇಲ್ಲ ನಾನೇನು ಹೇಳಿದ್ದೀನಿ ಅಲ್ಲಿ ಅಂತ. ಅದು ನೆಕ್ಸ್ಟ್ ಡೇ 5th ಡೇಗೆ ಈ ಗಿಡದ ರಿಸಲ್ಟ್ ಇದು. ಹೂವು ನೋಡಿ, ಇದು ಸೀಸನ್ನೇ ಅಲ್ಲ, ಹೂವು ಬಿಟ್ಟು ಇಷ್ಟೊಂದು ನಲ್ಲಿಕಾಯಿಗೆ ಹೂವು ಬಿಡೋ ಸೀಸನ್ನೇ ಅಲ್ಲ ಇದು. ಆದರೂ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ, ನೋಡಿದ್ರ? ಇದು ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕೆ, ಗಿಡಗಳು ಹೆಂಗೆ ರೆಸ್ಪಾಂಡ್ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಇದು ಒಂದೇ ಗಿಡ ಅಲ್ಲ, ಇದಕ್ಕೆ ಮುಂಚೆ ಕೂಡ ನನಗೆ ನುಗ್ಗೆಕಾಯಿ ಗಿಡದಲ್ಲಿ ಕೂಡ ಇದೇ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಇದು ಅಂತೂ ಭಾಳ ಅಂದರೆ ಭಾಳ ಆಶ್ಚರ್ಯ ಆಗ್ತಾಯಿದೆ ನನಗೆ, ಎಷ್ಟು ಹೂ ಬಿಟ್ಟಿದೆ ನೋಡಿ. ನೋಡಿ ಒಂದೇ ಮಾತು, ಗಿಡ ಕಿತ್ತಾಕಬೇಕು, ವೇಸ್ಟ್ ಆಗ್ತಾಯಿದೆ ಕಂಟೈನರು ಅಂತ ಅಷ್ಟೇ ನಾನು ಅಂದಿದ್ದು. ಅವತ್ತು ವಿಡಿಯೋದಲ್ಲಿದೆ ನೋಡಿ ನೀವು ಬೇಕಾದರೆ. ಅವಾಗ ಬರೀ ಚಿಕ್ಕ ಚಿಕ್ಕ ಎಲೆಗಳು ಚಿಗುರು ಸ್ಟಾರ್ಟ್ ಆಗ್ತಿತ್ತು 6 ಡೇಸ್ ಬಿಫೋರ್. ಅದು ಆಗಿದ ಕೂಡಲೇ ಹೆಂಗೆ ಹೂ ಬಿಟ್ಟಿದೆ ನೋಡಿ. ಕಾಯಿ ಎಷ್ಟು ಬಿಡುತ್ತೋ ಗೊತ್ತಿಲ್ಲ ನನಗೆ, ಈಗ ಬಿಡುತ್ತೋ ಇಲ್ಲೋನೂ ನನಗೆ ಗೊತ್ತಿಲ್ಲ, ಬಟ್ ಹೂವು ಮಾತ್ರ ಎಷ್ಟು ಬಿಟ್ಟಿದೆ ನೋಡಿ. ಗಿಡಗಳಿಗೆ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವೋ ಅದು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ. ಅವು ನಾವು ಕಿತ್ತಾಕಲಿಕ್ಕೆ ಗಿಡ ಮಾತ್ರ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಪ್ರೂಫ್. ಇದು ನೀವು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾತ್ರ ಇದ್ರ ಫೀಲಿಂಗ್ ಅರ್ಥ ಆಗುತ್ತೆ ನಮಗೆ. ಆಗಬೇಕು ಆ ಥರ ಫೀಲಿಂಗ್ ಇದ್ದರೆ ಮಾತ್ರ ನಮ್ಮ ಗಿಡಗಳು ಹೆಂಗೆ ನಮಗೆ ನಮ್ಮ ಮಾತಿಗೆ ಹೆಂಗೆ ರೆಸ್ಪಾಂಡ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ನೋಡಿದ್ರ ಪ್ರತಿ ನೋಡಲ್ಲೂ ಫ್ಲವರ್ಸ್, ಪ್ರತಿ ಇದಕ್ಕೂ ಹೂವು. ಎಷ್ಟು ಹೂವು ಇದೆ, ಎಷ್ಟು ಹೂವು ಇದೆ ನೋಡಿ. ನಾನು ಕಂಪ್ಲೀಟಾಗಿ ಕಟ್ ಮಾಡಿಬಿಟ್ಟಿದೆ, ನೀವು ಪ್ರಯತ್ನ ಪಡಿ. ಹಸಿರೇ ನಮ್ಮ ಉಸಿರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.